ಏ ರುದ್ರ, ಏನಾಯ್ತು ನಿನಗೆ? ಯಾಕೆ ಹೀಗೆ ಕುಡಿತಿದ್ಯಾ? ಕೈಗೆ ಸಿಕ್ಕಿದ್ದನ್ನ ಆಗ ಮಣಿ ಈಗ ಮಿಸ್ ಆಗೋಯ್ತಲ್ಲಣ್ಣ. ಅದೇ ನನಗೂ ಬೇಸರ ಆಗ್ತಿದೆ ಕಣ. ನಾಗಮಣಿನ ಪಡ್ಕೊಳ್ಳೋಕೆ ನಾವೆಲ್ಲ ಎಷ್ಟು ಕಷ್ಟಪಟ್ವಿ, ಇನ್ನು ಸ್ವಲ್ಪ ಕಷ್ಟಪಡೋಣ. ಆ ನಾಗಮಣಿ ಎಲ್ಲಿ ಹೋಗುತ್ತೆ? ನಮಗೆ ಸಿಗಲೇಬೇಕು, ಸಿಕ್ಕೇ ಸಿಗುತ್ತೆ. ಸುತ್ತಮುತ್ತ ಇರೋರೆ ಯಾರೋ ಈ ನಾಗಮಣಿ ಬಗ್ಗೆ ಗೊತ್ತಿರೋರೆ ಅದನ್ನು ಕದ್ದಿದ್ದಾರೆ ಅಂತ ಅನುಮಾನ ಕಣೋ ನನಗೆ. ನನಗೂ ಹಾಗೆ ಅನ್ನಿಸ್ತಾ ಇದೆ ಅಣ್ಣ. ಆ ಹೆಂಗಸಿನ ಆಕಾರ ನನ್ನ ಕಣ್ಣಲ್ಲಿ ಕಟ್ಟಿಟ್ಟಾಗೇ ಇದೆ. ಹಾಗೆ ಆ ಹಿಂಗ್ಸು ಹುಟ್ಟಿದ್ದ ಸೀರೆ ಬಣ್ಣ ನನಗೆ ಜ್ಞಾಪಕದಲ್ಲೇ ಇದೆ. ಆ ಯಮುನಿಂದ ಬೇಕಾದ್ರೂ ತಪ್ಪಿಸ್ಕೊಳ್ಬೋದು, ಆದರೆ ನಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆ ಸೀರೆಯಿಂದನೇ ಅವಳನ್ನ ಕಂಡುಹಿಡಿತೀನಿ. ಸೀರೆಯಲ್ಲಿದ್ರೆ ಅವ್ರ ಕೈಗೆ ಸತ್ಯವಾಗ್ಲೂ ಸಿಕ್ಕಾಕೊಂಡ್ಬಿಡ್ತೀನಿ. ಈ ಸೀರೆನ ಎಲ್ಲಾದ್ರೂ ಹಾಕ್ಬಿಡ್ಬೇಕು. ಸರಿ ಶಾಸ್ತ್ರಿಗಳೇ, ನೀವಿಷ್ಟು ಹೇಳಿದ್ರಲ್ಲ ಅಷ್ಟು ಸಾಕು. ಇನ್ನು ಉಳಿದಿದ್ದನ್ನ ಅತ್ತೆ ಹತ್ರನೇ ಕೇಳಿ ತಿಳ್ಕೊತೀನಿ. ಓ, ಅಲ್ಲಿಗೆ ನಾಗಮಣಿಯನ್ನ ತಗೊಂಡು ಹೋಗಿರೋದು ಆ ಹೇಮಾನ? ಏ ಅಮೃತ, ನಾಗಮಣಿ ತಗೊಂಡು ಹೋಗಿರೋದು ನಿನ್ನತ್ತೆ ಅಲ್ಲ, ನನ್ನತ್ತೆ. ತಮ್ಮ ಇಬ್ರು ರಾಕ್ಷಸರು, ಇಬ್ರಿಗೂ ಏನಾದ್ರೂ ಗೊತ್ತಾಗೋದ್ರೆ ನನ್ನ ಪ್ರಾಣನೇ ತೆಗೆದು ಬಿಡ್ತಾರೆ. ದೇವ್ರೆ, ನನ್ನ ಕಾಪಾಡ್ಬೇಕಪ್ಪ. ಏನ್ ಹೇಮ, ಇಷ್ಟೊಂದು ಹೆದರ್ತಿದ್ಯ? ಹೆದರ್ಕೇನಾ? ನಾನು ಯಾಕೆ ಹೆದರ್ಕೊಳ್ಳಿ? ಯಾಕೆ ಹೆದರ್ಕೊಳ್ತಿದ್ದೀನಿ ಅಂತೇಳಿ ನೀನೇ ಹೇಳ್ಬೇಕು. ಹೌದು, ಮನೆಯಲ್ಲಿ ಇರ್ಲಿಲ್ವಂತೆ, ಎಲ್ಲಿಗೆ ಹೋಗಿದ್ದೆ? ಮನೆ ಬಿಟ್ರೆ ನಾನು ಎಲ್ಲಿಗೆ ಹೋಗ್ತೀನಿ? ದೇವಸ್ಥಾನಕ್ಕೆ ಹೋಗ್ತೀನಿ. ದೇವಸ್ಥಾನಕ್ಕೆ? ಯಾವ ದೇವಸ್ಥಾನಕ್ಕೆ? ಯಾಕ್ರಿ ಹೀಗೆ ಕೇಳ್ತಾ ಇದ್ದೀರಾ? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋ ಅಷ್ಟೇ ಮರ್ಯಾದೆಯಿಂದ ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ಹನುಮಂತನ ದೇವಸ್ಥಾನಕ್ಕೆ. ಇವತ್ತು ಮಂಗಳವಾರನೂ ಅಲ್ಲ, ಶನಿವಾರನೂ ಅಲ್ಲ, ನೀನು ಹನುಮಂತನ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದ್ದನ್ನ ನಂಬೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಎಲ್ಲಿ? ನಿನ್ ಕೈ ತೋರಿಸು. ಯಾಕ್ರಿ, ಯಾಕೆ ಈ ತರ ವಿಚಿತ್ರವಾಗಿ ಆಡ್ತಾ ಇದ್ದೀರಾ ನೀವು? ನನ್ನನ್ನು ಇರಿಟೇಟ್ ಮಾಡಬೇಡ. ಕೈ ತೋರಿಸು ಅಂತ ಕೇಳಿರ್ತಾನೆ, ಕೈ ತೋರಿಸು ಅಷ್ಟೇ. ಕೈ ತೋರಿಸು. ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ ತಾನೆ? ಇಲ್ಲ, ನನ್ನ ದೇವಸ್ಥಾನಕ್ಕೆ ಹೋಗಿದ್ದು. ಸುಳ್ಳು ಹೇಳಬೇಡ. ನಿನ್ ದೇವಸ್ಥಾನಕ್ಕೆಲ್ಲ ಹೋಗಿದ್ದು, ನೀನು ಕಾಡಿಗೆ ಹೋಗಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾಗಮಣಿನ ನೀನು ತಗೊಂಡಿದ್ಯಾ ತಾನೆ? ನಾಗಮಣಿನಲ್ಲಿ ಇಟ್ಟಿದ್ಯಾ?
ಹೇಳು, ನಿಜ ಬಗಳು ನಾಗಮಣಿನ ಎಲ್ಲಿಟ್ಟಿದೀಯೋ ಹೇಳು. ಹೇಳು ಇಲ್ಲ ಅಂದ್ರೆ ನಿನ್ನ ಹುಟ್ಟಿಲ್ಲ ಅನಿಸ್ಬಿಡ್ತೀನಿ. ಹೇಮಾ, ನನ್ನ ತಾಳ್ಮೆಗೆ ಒಂದು ಇತಿ ಮಿತಿ ಅನ್ನೋದಿರುತ್ತೆ. ನನ್ನ ತಾಳ್ಮೆಯನ್ನ ಕೆಡಿಸಿದ್ರೆ ನಾನು ಏನು ಆಗ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ನೀನು ಅಲ್ಲಿನ ನಾಗಮಣಿಯನ್ನ ತಂದೆ ತಾನೇ. ನನಗೆ ಯಾವ ನಾಗಮಣಿ ಬಗ್ಗೆನೂ ಗೊತ್ತಿಲ್ಲ. ನಾನು ಯಾವ ನಾಗಮಣಿನ ಎಲ್ಲಿದ್ದರೂ ತಂದೂ ಇಲ್ಲ. ಓ ಆಯ್ತು, ನೀವು ನಾಗಮಣಿನ ಅಲ್ಲಿಂದ ತಂದೂ ಇಲ್ಲ, ನೀವು ಅಲ್ಲಿಗೆ ಹೋಗೂ ಇಲ್ಲ. ಆದ್ರೆ ಯಾಕಿಷ್ಟ ಎದುರುಕೊಳ್ತಾ ಇದ್ದೀರಿ? ಮಾತಾಡು ಹೇಮಾ, ಅವನು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡು. ಅಣ್ಣ, ಅವರು ಮಾತಾಡೋದು ಇಲ್ಲ, ಬಾಯಿ ಬಿಡೋದು ಇಲ್ಲ. ಇವ್ರು ಹೀಗೆ ಎದುರುಕೊಳ್ತಾ ಇರೋದನ್ನ ನೋಡ್ತಾ ಇದ್ರೆ ನಾಗಮಣಿನ ಇವರೇ ಎತ್ಕೊಂಡು ಬಂದಿರೋದ್ರಲ್ಲಿ ಅನುಮಾನನೇ ಇಲ್ಲ. ನೋಡು, ನೀನು ಬಾಯಿ ಬಿಡಲಿಲ್ಲ ಅಂತಂದ್ರೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ನಾಗಮಣಿಗೋಸ್ಕರ ನಾವೇನ್ ಬೇಕಾದ್ರೂ ಮಾಡ್ತೀವಿ ಅನ್ನೋದು ನಿಮಗಿನ್ನೂ ಗೊತ್ತಿಲ್ಲ. ನಾಗಮಣಿ ನಮ್ಮ ಉಸಿರು, ಆ ಉಸಿರಿಗೋಸ್ಕರ ಯಾರ ಉಸಿರು ಬೇಕಾದರೂ ತೆಗಿತೀವಿ. ಅದಕ್ಕೆ ಹಿಂದೂ ಮುಂದೆ ನೋಡೋದೇ ಇಲ್ಲ. ನಾಗಮಣಿ ಎಲ್ಲಿದೆ ಹೇಳಿ? ನನ್ನ ಹತ್ರ ಯಾವ ನಾಗಮಣಿನೂ ಇಲ್ಲ ಇಲ್ಲ ಇಲ್ಲ. ನಾನು ಯಾವ ಕಾಡಿಗೂ ಹೋಗಿಲ್ಲ, ಯಾವ ವಸ್ತುನೂ ತಂದಿಲ್ಲ. ಅಣ್ಣ, ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ. ಏನಾಯ್ತು? ಏನಿಲ್ಲ ನಿನ್ನ ಹತ್ರ. ಏನು ಮಾಡಬೇಡಿ ಅಂದ್ರೆ ಏನಾಯ್ತು ಹೇಮಾ? ಅದೇನು ಕೆಟ್ಟ ಕನಸು ಅಷ್ಟೇ. ಏನ್ ಕೆಟ್ಟ ಕನಸು? ಅದನ್ನ ಮತ್ತೆ ಕೇಳ್ಬೇಡಿ, ಅದನ್ನ ಹೇಳೋ ಸ್ಥಿತಿ ನಾನಿಲ್ಲ. ಅಂದ್ರೆ ನೀನು ನನ್ನಿಂದ ಏನೋ ಮುಚ್ಚಿಡೋಕ್ ಪ್ರಯತ್ನ ಪಡ್ತಾ ಇದೀಯ? ನಿಮ್ಮಿಂದ ನಾನು ಏನ್ ಮುಚ್ಚಿಡ್ಲಿ? ನಿನ್ನನ್ನ ನಾನು ನಂಬೋದಿಲ್ಲ. ನಿನ್ ಮನಸ್ಸಿನಲ್ಲಿ ಏನಾದ್ರೂ ಆಲೋಚನೆ ಇದ್ರೇನೆ ಈ ತರ ಕನಸು ಬಿಡೋದು. ಏನದು ನೋಡಿ, ನಾನು ನಿಮ್ಮನ್ನ ದೇವ್ರಿಗಿಂತ ಹೆಚ್ಚಾಗಿ ನಂಬಿರೋಳು. ಅಂಥದ್ರಲ್ಲಿ ನಿಮ್ಮಿಂದ ನಾನು ಏನಾದ್ರೂ ಮುಚ್ಚಿಡ್ತೀನ? 30 ವರ್ಷ ನಾನು ನಿಮ್ ಜೊತೆ ಸಂಸಾರ ಮಾಡಿದೀನಿ, ಇಷ್ಟೇನಾ ನೀವು ನನ್ನ ಅರ್ಥ ಮಾಡ್ಕೊಂಡಿರೋದು? ಹೌದು, ನೀನು ಎಲ್ಲಿಗೆ ಹೋಗಿದ್ದೆ? ಎಲ್ಲಿಗೆ ಹೋಗ್ಲಿ, ದೇವಸ್ಥಾನಕ್ಕೆ. ಸುಳ್ಳು ಹೇಳ್ಬೇಡ. ದೇವರ ವಿಷಯದಲ್ಲಿ ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದೀನ? ನಿಮಗೆ ಗೊತ್ತು ತಾನೆ. ಯಾವ ದೇವಸ್ಥಾನ? ಹನುಮಂತನ ದೇವಸ್ಥಾನಕ್ಕೆ. ನೀನು ಇವರೊಟ್ಟಿಗೆ ಹೋಗಿದ್ಯಾ? ಹೌದು ಮಾವ. ಹಾಗಾದ್ರೆ ಸರಿ, ದೇವಸ್ಥಾನಕ್ಕೆ ನೀನು ಇವ್ರ ಜೊತೆ ಹೋಗಿದ್ಯಾ ಅಂತಂದ್ಮೇಲೆ ನನಗೇನು ಅನುಮಾನ ಇಲ್ಲ. ಪರಮೇಶ್ವರ, ನಾನು ಯಾವ ತಪ್ಪು ಮಾಡಿದ್ದೀನಿ, ಯಾವ ಪಾಪ ಮಾಡಿದ್ದೀನಿ ಅಂತ ಈ ರೀತಿ ಪರೀಕ್ಷೆಗಳನ್ನು ಒಡ್ಡುತ್ತಾ ಇದೆಯಾ? ನಾಗಮಣಿನ ನನ್ನಿಂದ ದೂರ ಮಾಡ್ತಾ ಇದೆಯಾ? ಇಲ್ಲ, ನಾನು ಈ ರೀತಿ ವ್ಯರ್ಥ ಪ್ರಲಾಪಗಳನ್ನು ಮಾಡ್ತಾ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ನಾನೀಗಲೇ ಅತ್ತೆ ಹತ್ರ ಹೋಗ್ತೀನಿ. ನಾಗಮಣಿನ ಎತ್ಕೊಂಡು ಹೋದವ್ರನ್ನ ಅವರು ನೋಡೇ ನೋಡಿರ್ತಾರೆ. ಅವರು ಯಾರು ಅನ್ನೋದು ನನಗೆ ಗೊತ್ತಾದರೆ ಸಾಕು, ಮುಂದೆ ಅವರಿಂದ ಹೇಗೆ ನಾಗಮಣಿನ ಪಡ್ಕೋಬೇಕು ಅನ್ನೋದು ನನಗೆ ಗೊತ್ತು.
ನಾಗಮಣಿ ನೀನೇ ತಂದಿದ್ಯಾ, ಅದು ನಿನ್ ಹತ್ರನೇ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಕಣೆ. ಅದಕ್ಕೆ ನಿನ್ನ ಗಂಡನಿಂದ ನಾನು ನಿನ್ನ ಉಳಿಸಿದ್ದು. ನಿನ್ನಿಂದ ನಾಗಮಣಿನ ಹೇಗೆ ಪಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬರೀ ನಾಗಮಣಿ ಮಾತ್ರ ಪಡ್ಕೊಳ್ಳೋದಕ್ಕೆ ನಾನು ಈ ಲೋಕಕ್ಕೆ ಬಂದಿಲ್ಲ. ನಾಗಮಣಿ ಜೊತೆ ಅರ್ಜುನ್ನ ಪಡ್ಕೋಬೇಕು ಅಂತಾನೆ ಬಂದಿರೋದು. ನಾನು ಬಯಸಿದ್ದನ್ನ ನಾನು ಪಡ್ಕೊಂಡು ನಿನ್ನ ಮತ್ತೆ ನಿಮ್ಮ ಅಣ್ಣನ ಪಾಪದ ಕೊಡ ತುಂಬಾ ತಕ್ಕೋ. ನೀವು ಮಾಡಿರೋ ಅನ್ಯಾಯಕ್ಕೆ ಇಷ್ಟು ದಿನ ಭೂಮಿ ಮೇಲೆ ಬರ್ತಿರೋದೇ ಹೆಚ್ಚು. ನಿಮ್ಮ ಮನೆ ಸೊಸೆಯಾಗಿದ್ದ ನನಗೆ ಅವಮಾನ ಮಾಡಿ ಕೊಡಬಾರ್ದ ಹಿಂಸನ ಕೊಟ್ಟು ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ರಿ ಅಲ್ವಾ? ಒಂದೊಂದು ಕೃತ್ಯಕ್ಕೂ ನೀವು ಲೆಕ್ಕ ಕೊಡ್ಲೇಬೇಕು. ಆ ಲೆಕ್ಕ ನಾನು ಚುಚ್ಚ ಮಾಡೇ ಮಾಡ್ತೀನಿ. ಯಾವ ನಾಗಮಣಿಗೋಸ್ಕರ ನಾನು ಕಾಯ್ತಾ ಇದ್ದು ಅದು ಇನ್ನೇನು ನನ್ನ ವಶ ಆಗೋದ್ರಲ್ಲಿದೆ. ಒಂದು ಸಲ ನಾಗಮಣಿ ನನ್ನ ಕೈಗೆ ಬಂದ ತಕ್ಷಣ ನಿಮ್ಮ ಸಾವಿನ ಸರಣಿ ಶುರುವಾಗುತ್ತೆ. ಮೊದಲು ನೀನು, ಆಮೇಲೆ ನಿಮ್ಮ ಅಣ್ಣ, ಆಮೇಲೆ ಆಮೇಲೆ ಚಂಡಾಲು ಗುರು. ನೀವು ಮೂರು ಜನ ಮಾಡಿರುವ ಅನ್ಯಾಯದ ನೆನಪನ್ನ ಮಾಡಿ ಮಾಡಿ ಚಿತ್ರಹಿಂಸೆ ಕೊಟ್ಟು ಕೊಟ್ಟು ನಿಮಗೆ ಗತಿ ಕಾಣಿಸ್ತೇನೆ. ಅಲ್ಲಿವರೆಗೂ ನೆಮ್ಮದಿಯಾಗಿ ಉಸಿರಾಡಿ. ಅಮೃತವ್ರೆ, ಅಮೃತವ್ರೆ, ಎಲ್ಲಿ ಅಂತ ಹುಡ್ಕೋದು? ಅಮೃತವ್ರೆ, ಎಲ್ಲಿ ಹೋಗಿದ್ರಿ ನೀವು? ಇಬ್ಬರ ಇಡೀ ಕಾಡಲ್ಲ ಹುಡುಕ್ತಾರ ನಾನು. ಎಷ್ಟು ಗಾಬರಿ ಆಗಿತ್ತು ನನಗೆ. ಎಲ್ಲಿ ಹೋಗಿದ್ರಿ ನೀವು? ಅದು ಅರ್ಜುನ್ ಅವರೇ, ನೀವು ಹೊಟ್ಟೆಸ್ಕೊಂಡಿರ್ತೀರಲ್ಲ, ಅದಕ್ಕೆ ಈ ಹಣ್ಣುಗಳನ್ನೆಲ್ಲ ಕಾಡಲ್ಲಿ ಹುಡುಕೊಂಡು ತಗೊಂಡು ಬರಕ್ಕೆ ಹೋಗಿದ್ದೆ. ಯಾವ ಜನ್ಮದಲ್ಲಿ ನೀವು ನನಗೆ ತಾಯಿಯಾಗಿದ್ದೀರಿ? ಕಾಡೆಲ್ಲ ನಿಮ್ಮನ್ನ ಹುಡುಕ್ತಾ ಹುಡುಕ್ತಾ ಫುಲ್ಲು ಸುಸ್ತಾಗೋಗಿದ್ದೆ. ಹೊಟ್ಟೆ ಕಿತ್ಕೊಂಡು ಹಸಿತಾ ಇತ್ತು. ನೀವಿರೋದು 5 ನಿಮಿಷ ಬರೋ ತಡ ಆಗಿದ್ರು ನನ್ನ ತಲೆ ಸುತ್ತ ಬಿದ್ದೋಗ್ಬಿಡ್ತಾ ಇದ್ದೆ ಅನ್ಸುತ್ತೆ. ಅಮೃತವ್ರೆ, ಏನಾಯ್ತು? ಯಾಕೋ ಬೇಜಾರಲ್ಲಿದ್ದೀರಾ? ಹಾಗೇನಿಲ್ಲ. ನಿಮ್ಮ ಮುಖ ನೋಡಿದ್ರೆ ನೀವೇನೋ ಅಮೂಲ್ಯವಾದ ಏನ್ ಬರೀ ನನಗ್ ಮಾತ್ರ ತಿನ್ನೋಕೆ ಹೇಳ್ತಾ ಇದ್ದೀರಾ? ನೀವು ತಿನ್ನಿ,
ನನಗೆ ಬೇಡ ಅರ್ಜುನ್ ಅವರೇ. ಯಾಕೆ ಬೇಡ? ನಮ್ಮ ಲೋಕದ ಅಮೂಲ್ಯವಾದ ವಸ್ತು ನಾಗಮಣಿನ ಕಳ್ಕೊಂಡು ನಾನು ಹೇಗೆ ಊಟ ಮಾಡಲಿ ಅರ್ಜುನ್ ಅವರೇ? ನಾಗಮಣಿ ಮತ್ತೆ ನನಗೆ ಸಿಗೋ ತನಕ ನನಗೆ ಊಟ ಸೇರಲ್ಲ. ಮೃದವ್ರೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಓ, ಅರ್ಥ ಆಯ್ತು ಬಿಡಿ. ನಾನು ಮಾತ್ರ ಇವ್ರಿಗೆ ತಿನ್ಸ್ತಾ ಇದ್ದೀನಿ, ಈ ಮನುಷ್ಯ ನನಗೆ ತಿನ್ನೋದಕ್ಕೆ ಹೇಳ್ತಾನೆ ಇಲ್ಲ ಅಂತನಾ? ಸಾರಿ ರೀ, ತೋಳಿ ಬೇಡ ಅರ್ಜುನ್ ಅವರೇ. ಯಾಕೆ? ಅದು ನಾನು ಬರ್ತಾನೆ ಸ್ವಲ್ಪ ತಿನ್ಕೊಂಡು ಬಂದೆ, ನೀವು ತಿನ್ನಿ. ಅಮೃತ ಅವರೇ, ನಾನು ನೀವು ಸೇರಿ ಅದು ಯಾವುದೋ ನೃತ್ಯ ಮಾಡ್ತಿದ್ವಿ ಅಂತ ಅನ್ನಿಸ್ತಾ ಇತ್ತು. ಆ ಥರ ಏನೋ ಕಂಚು ಬಿದ್ದಿತ್ತು ನೋಡಿ. ಎಡ್ ನೋಡೋಣ, ನೀವು ಇರಲೇ ಇರಲಿಲ್ಲ. ನಾನು ಯಾವಾಗ ಮಲಗಿದ್ನೋ ನನಗೂ ಗೊತ್ತಿಲ್ಲ, ಆದರೆ ಎದ್ದ ತಕ್ಷಣ ನನ್ನೊಳಗೇನೋ ಒಂದು ದೊಡ್ಡ ಬದಲಾವಣೆ ಆಗಿದೆ. ಒಂದು ಅದ್ಭುತವಾದ ಶಕ್ತಿ ಇತ್ತು, ಏನೇ ಬಂದರೂ ಎದುರಿಸ್ತೀನಿ ಅನ್ನೋ ಭಾವನೆ ಇತ್ತು ನನ್ನೊಳಗೆ. ಆ ಶಕ್ತಿ ಇದ್ದು ನನ್ನ ಕಾಪಾಡ್ತಿತ್ತು ಅಂತ ಅನ್ನಿಸ್ತಾ ಇತ್ತು. ಆದರೆ ನಿದ್ದೆಯಿಂದ ಎದ್ದಮೇಲೆ ನನ್ನೊಳಗೆ ಆ ಶಕ್ತಿ ಇಲ್ಲ ಅನ್ನೋ ಭಾವನೆ ಇದೆ ನೋಡಿ. ನಾನೊಬ್ಬ ತೀರಾ ಸಾಮಾನ್ಯ ಮನುಷ್ಯ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ಹುಡುಕ್ತಾ ಹುಡುಕ್ತಾ ಕಾಡಲ್ಲಿ ಅಲ್ಲಾಡಿದ್ಕೆ ವಿಪರೀತ ಸುಸ್ತು, ಹೊಟ್ಟೆ ಹಸಿವು ಎಲ್ಲ ಆಗ್ತಾ ಇದೆ. ನನ್ನೊಳಗಿದ್ದು ಸೂಪರ್ ಮ್ಯಾನ್ ಶಕ್ತಿ ಆಚೆ ಹೋಗ್ಬಿಟ್ನೇನೋ ಅನ್ನೋ ಡೌಟ್ ರೀ. ಯಾಕೆ ಹೀಗೆ ಅನ್ನಿಸ್ತಾ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ನನಗೆ. ಅರ್ಜುನ್ ಅವರೇ, ನಿಮಗೆ ಇಷ್ಟು ದಿನ ಹಾಗನ್ಸೋದಕ್ಕೆ ಕಾರಣ ನಿಮ್ಮೊಳಗಡೆ ಇದ್ದ ನಾಗಮಣಿ. ನಾಗಮಣಿ ನಮ್ಮ ದೇಹದೊಳಗಡೆ ಇದ್ರೆ ಹಾಗೆಲ್ಲ ಅನ್ಸುತ್ತೆ, ಅದು ಈಗ ನಿಮ್ಮ ದೇಹದೊಳಗಡೆಯಿಂದ ಹೊರಗಡೆ ಬಂತಲ್ಲ, ಅದಕ್ಕೆ ಈಗ ನೀವು ಸಾಮಾನ್ಯ ಮನುಷ್ಯ ಅಂತ ಅನ್ನಿಸ್ತಾ ಇದೆ. ಆದರೆ ನಿಮಗೀಗ ಅದನ್ನು ಹೇಳಿದ್ರೆ ನೀವು ಅದನ್ನು ನಂಬೋದಿಲ್ಲ. ಅಮೃತ ಅವರ, ಮತ್ತೆ ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ ಅರ್ಜುನ್ ಅವರೇ, ನಾನು ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ನೀವು ಅಲ್ಲಿ ತನಕ ಇಲ್ಲೇ ಇರಿ, ಎಲ್ಲೂ ಹೋಗಬೇಡಿ. ಸರಿ. ತುಂಬ ಸುಸ್ತಾಗ್ತಾ ಇದೆ, ನಿಮ್ಮ ಮಡ್ಲಲ್ಲಿ ಮಲಗಿ ಸ್ವಲ್ಪ ನಿದ್ದೆ ಬರಲ. ಬನ್ನಿ. ವಿಶ್ವೇಶ್ವರ.